ಭಾಳ ಕಾನ್ಫಿಡೆನ್ಸ್ ಆಗಿದ್ದೀರಿ, ಗೆದ್ದೇ ಗೆಲ್ತೀನಿ, ಗೆದ್ದು ಬರ್ತೀನಿ ಅಂತ. ದೊಡ್ಡಬಳ್ಳಾಪುರ ಜನರ ಹೃದಯ ಆಗಿದ್ದೀರಿ, ನಿಮ್ಮನ್ನು ಶಾಸಕರಾಗಿ ಆಯ್ಕೆ ಮಾಡಿದ್ದಾರೆ. ಹೇಗನ್ಸುತ್ತೆ, ಏನು ಕತೆ? ಸರಿಗ ಒಂದು ಮೊದಲನೇದಾಗಿ ದೊಡ್ಡಬಳ್ಳಾಪುರ ತಾಲೂಕಿನ ಸಮಸ್ತ ಜನತೆಗೆ, ಒಬ್ಬ ಯುವಕನ್ನ ಒಬ್ಬ ಏನೋ ಒಂದು ಮಾಡಬೇಕು ಅಂತ ಮುಂದೆ ಬಂದು ಅವ್ರ ಮುಂದೆ ಒಂದು ಪ್ರಸ್ತಾಪ ಇಟ್ಟಾಗ, ಒಂದು ಪ್ರಸ್ತಾವನೆ ನಾನು ಇಟ್ಟು ನನಗೆ ಓಟ್ ಕೊಡಿ ಅಂತ ಕೇಳಿದಾಗ ಪಾರ್ಟಿ ನನಗೆ ಆಯ್ಕೆ ಮಾಡ್ತು. ಮೊದಲನೇದಾಗಿ ಭಾರತೀಯ ಜನತಾ ಪಾರ್ಟಿಗೆ ಮತ್ತು ನನ್ನ ತಾಲೂಕಿನ ಸಮಸ್ತ ಜನತೆಗೆ ನಿಮ್ಮ ಚಾನಲ್ನ ಮುಖಾಂತರ ಧನ್ಯವಾದಗಳನ್ನ ತಿಳಿಸ್ತಾ, ಅದೇ ರೀತಿಯಲ್ಲಿ ವಿಶೇಷವಾಗಿ ನಿಮಗೂ ಅಷ್ಟೇ, ಕರ್ನಾಟಕ ನ್ಯೂಸ್ ನಿಮ್ಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸೋಕೆ ಇಚ್ಛೆಪಡ್ತೀನಿ. ಯಾಕಂದರೆ ನೀವು ಹೇಳಿದ್ರೆ ಯಾವಾಗಲೇ ಒಂದು 7 ತಿಂಗಳಿನ ಮುಂಚೆ ಬಂದು ಇಲ್ಲಿ ಇಂಟರ್ವ್ಯೂ ಮಾಡಿದ್ರಿ ಅಂತ, ಅವತ್ತೇ ನನ್ನ ಜೀವನದಲ್ಲಿ ಫಸ್ಟ್ ಇಂಟರ್ವ್ಯೂ. ಹೌದಾ? ನಿಮ್ಮ ಚಾನಲ್ 100% ಸರ್. ಓಕೆ, 100% ಶಾಸಕನಾದ್ಮೇಲೆ ಬೇಕಾದಷ್ಟು ಜನ ಇಂಟರ್ವ್ಯೂ ತೊಗೊಂಡಿರ್ಬೋದು, ಬಟ್ ನಾನು ನಿಮ್ಮ ಹತ್ರನೇ ಶಿವ ಸರ್ನೇ ಮಾತಾಡಬೇಕು ಅಂತ ಒಂಚೂರು ಡಿಲೇ ಆಗಿರ್ಬೋದು, ಬಟ್ ದಟ್ ವಾಸ್ ದ ಫಸ್ಟ್ ಎವರ್ ಇಂಟರ್ವ್ಯೂ ನನ್ನ ಲೈಫಲ್ಲಿ. ಅದೊಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾನಾಗಲೇ ಹೇಳಿದಂಗೆ ನನ್ನ ಪಕ್ಷ, ನನ್ನ ತಾಲೂಕಿನ ಜನತೆ, ನನ್ನೆಲ್ಲ ಪಕ್ಷದ ಕಾರ್ಯಕರ್ತರು, ನನ್ನೆಲ್ಲ ಮುಖಂಡರು ಮತ್ತು ವಿಶೇಷವಾಗಿ ನಿಮ್ಮ ನ್ಯೂಸ್ ಚಾನೆಲ್ಗಳು ನನ್ನ ಧನ್ಯವಾದಗಳನ್ನ ತಿಳಿಸ್ತಾ, ಇವತ್ತು ಈ ಒಂದು ಅವಕಾಶ ಸಿಕ್ಕಿರೋದಕ್ಕೆ ತಾವೆಲ್ಲ ಕಾರಣಕರ್ತರಿದ್ದೀರಾ. ಶಾಸಕನಾಗಿ ಬಂದು ನಿಮ್ಮ ಮುಂದೆ ಕೂತಿದ್ದೀನಿ, ಇದಕ್ಕಿಂತ ನಮ್ಮ ಆಸೆ ಇದ್ದಿದ್ದಿದೆ ಆಗಿದ್ದೀವಿ, ಈಗೇನಾದರೂ ಒಂದು ಅಚೀವ್ ಮಾಡಬೇಕು, ಆ ಒಂದು ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೀನಿ ಸರ್.